ಕಾಂಗ್ರೆಸ್ ಪಕ್ಷ 7 ವರ್ಷ ಅಧಿಕಾರದಲ್ಲಿದ್ದಾಗ ಏನು ಮಾಡಿತ್ತು ಅಧಿಕಾರದಲ್ಲಿದ್ದಾಗ ಯಾಕೆ ಮೇಕೆದಾಟು ಯೋಜನೆ ನೆನಪಾಗಿಲ್ಲ ಅಂತ ಕಾಂಗ್ರೆಸ್ ನಾಯಕರಿಗೆ ಸಚಿವ ಪ್ರಭು ಚೌಹಾಣ ಪ್ರಶ್ನಿಸಿದ್ದಾರೆ ರಾಜಕೀಯ ಲಾಭಕ್ಕೋಸ್ಕರ ಪಾದಯಾತ್ರೆ ಮಾಡುತ್ತಿದ್ದಾರೆ ಇದು ಜನರನ್ನ ದಿಕ್ಕು ತಪ್ಪಿಸಲು ನಡೆಸಿರುವ ಪಾದಯಾತ್ರೆ ಕಾಂಗ್ರೆಸ್ ನಾಯಕರು ಹತಾಶರಾಗಿದ್ದಾರೆ ಎಂದಿದ್ದಾರೆ ಪ್ರಭು ಚೌಹಾಣ ಕಾಂಗ್ರೆಸ್ 70 ವರ್ಷ ಅಧಿಕಾರದಲ್ಲಿದ್ದರು ಏನು ಮಾಡಲಿಲ್ಲ ಮುಂದಿನ 2023 ರಲ್ಲೂ ನಾವೇ ಅಧಿಕಾರಕ್ಕೆ ಬರೋ ಭರವಸೆ ಇದೆ ಅಂತ ಬೀದರ್ನಲ್ಲಿ ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಹೇಳಿಕೆನ ಕೊಟ್ಟಿದ್ದಾರೆ ಮೇಕೆದಾಟು ಯೋಜನೆಗಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಇಂದಿನಿಂದ ಎರಡನೇ ಹಂತದ ಪಾದಯಾತ್ರೆಯನ್ನ ಆರಂಭಿಸಿರುವಂತದ್ದು ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಪಶು ಸಂಗೋಪನೆ ಸಚಿವರಾದ ಪ್ರಭು ಚೌಹಾಣ್ ಅವರು ಇದ್ದಾರೆ ಅವರಿಗೆ ನಾನು ಮಾತಾಡ್ತಾ ಹೋಗ್ತೀನಿ ಸರ್ ತದ ಪಾದಯಾತ್ರೆ ಪ್ರಾರಂಭಿಸಿದ್ದಾರೆ ಏನು ಹೇಳ್ತೀರಿ ಸರ್ ಪಾದಯಾತ್ರೆಯಿಂದ ಯೋಜನೆ ಆಗುತ್ತಾ ಹೆಂಗೆ ಏನು ಹೇಳ್ತೀರಿ ಅಂತ ನಾವು ಕಾಂಗ್ರೆಸ್ ಅವರಿಗೆ ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ ತಾವು ಕೂಡ 7 ವರ್ಷ ತಾವು ಬಹಳ ವರ್ಷ ಸತ್ತಾನಲ್ಲಿ ಕೆಲಸ ಮಾಡಿದಿರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಿ ಈ ಟೈಮ್ ನಲ್ಲಿ ಮೇಕೆದಾಟು ತಾವು ಯಾಕೆ ನೇಮ್ ಬಂದಿಲ್ಲ ಯಾಕೆ ತಾವು ಹೋಗಿಲ್ಲ ಈ ಟೈಮ್ ಯಾಕೆ ಯಾತ್ರ ಮಾಡಿಲ್ಲ ಇಕಂತೂ ರಾಜಕೀಯಕ್ಕೋಸ್ಕರ ರಾಜಕೀಯ ಲಾಭಕ್ಕೋಸ್ಕರ ಅವರು ಜನರಿಗೆ ದಿಶಾಭೂಲ್ ಮಾಡ್ತಾ ಇದ್ದಾರೆ ಜನರಿಗೆ ಜನರಿಗೆ ತಪ್ಪು ದಾರಿ ತರ್ತಾರೆ ಅದಕ್ಕಾಗಿ ಕಾಂಗ್ರೆಸ್ ಕೆಲಸ ಇಲ್ಲ ಹತಾಶ ಆಗಿದ್ದಾರೆ ಕಾಂಗ್ರೆಸ್ಗೆ ಹತಾಶ ಆಗಿದ್ದಾರೆ ಬೇರೆ ಕೆಲಸ ಇಲ್ಲ ಅದಕ್ಕಾಗಿ ಅವರಿಗೆ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಜನರಿಗೆ ದಿಶಾಭೂಲ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಎಲ್ಲ ಜನರಿಗೆ ಗೊತ್ತಾಗಿದೆ ರಾಜ್ಯದ 6 ಕೋಟಿ ಜನತೆಗೆ ನಾವೇನು ಕೆಲಸ ಮಾಡ್ತಿದ್ದೀವಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಆಗಲಿ ನಮ್ಮ ಬಸವರಾಜ ಬೊಮ್ಮಾಯಿಜಿ ಮುಖ್ಯಮಂತ್ರಿ ಆಗಲಿ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಕಾಂಗ್ರೆಸ್ ಹತಾಶ ಆಗಿದೆ ಅದಕ್ಕಾಗಿ ಅವರು ಹೋಗ್ತಾ ಇದ್ದಾರೆ ಸರಿ ಗಾದಿ ಅವರಿಗೆ ದೇಶದ ಗೊತ್ತಿದೆ ಕಾಂಗ್ರೆಸ್ ಹತಾಶ ಆಗಿದೆ ಕಾಂಗ್ರೆಸ್ ರೀಪ ಜನ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ಸಮಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಜನ ಪಾಠ ಕಲಿಸ್ತಾರೆ ನಮ್ಮ ಭರೋಸೆ ಇದೆ ನಾವೇ 2023 ರಲ್ಲಿ ನಾವೇ ವಾಪಸ್ ಬರ್ತೀವಿ ನಮ್ಮ ಸರ್ಕಾರ ಆಗುತ್ತೆ ನಮ್ಮ ಪಾರ್ಟಿ ಮುಖ್ಯಮಂತ್ರಿ ಆಗುತ್ತೆ ಕಾಂಗ್ರೆಸ್ ಆಗಲ್ಲ ಕಾಂಗ್ರೆಸ್ ಎಲ್ಲ ಬೋಯ್ ಸಪೋರ್ಟ್ ಆಗಿದೆ ಕಾಂಗ್ರೆಸ್ ನಾಟ್ ಆಗಿದೆ ಕಾಂಗ್ರೆಸ್ ಏನು ಮಾಡಲ್ಲ ಕಾಂಗ್ರೆಸ್ ಹತಾಶ ಆಗಿದೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ಈಗ ಸಚಿವರಾದ ಪ್ರಭು ಚೌಹಾಣ್ ಅವರ ಮಾತಾಗಿತ್ತು ಏನೊಂದು ಕಾಂಗ್ರೆಸ್ ಅವರಿಗೆ ವಿರೋಧ ಮಾಡೋದಷ್ಟೇ ಕೆಲಸ ಇದೆ ಅದಕ್ಕೆ ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ ಎಂಬ ಮಾತನ್ನು ಅವರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಹನುಮನ್ ಜೊತೆ ಲಿಂಗೇಶ್ ಮರಕಲೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೀದರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್